ಭಾಳ ಮುಖ್ಯವಾಗಿ ರಾಜ್ಯದ ಭಾಳ ಮುಖ್ಯವಾಹಿನಿಯಲ್ಲಿರ್ತಕ್ಕಂಥ ಒಕ್ಕಲಿಗ ಸಮಾಜದ ರಿಸರ್ವೇಷನ್ ವಿಚಾರದಲ್ಲಿ ಈಗಾಗಲೇ ಭಾಳ ದಿವಸದಿಂದ ಅಲ್ಲಿಂದಾಗೆ ಚರ್ಚೆ ನಡೀತಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನು 50%ನ ಮೀರಂಗಿಲ್ಲ ಅಂತ ಅಂದಾಗ ನಾವು ಸಹ ಕೇಳ್ತಕ್ಕಂಥದ್ದು ಸೂಕ್ತ ಅಲ್ಲ, ಕೇಳಿದ್ರೆ ಅದು ಮಾಡಲಿಕ್ಕೆ ಸಾಧ್ಯ ಆಗಲ್ವೇನೋ ಅನ್ನೋ ಕಾರಣದಿಂದ ಹಲವಾರು ವರ್ಷಗಳಿಂದ ಏನೇ ನೋವಿದ್ರೂ ಕೊರತೆ ಇದ್ರೂ ಇದನ್ನು ನಾವು ಸೌಂಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಈಗ EWS ಮೂಲಕ 10%ಗೆ ಸುಪ್ರೀಂ ಕೋರ್ಟಿಂದನೇ ಪ್ರಾರಂಭ ಆಯಿತು. ಮೊನ್ನೆ SC ST ಗೂ 7% ಹೆಚ್ಚು ಮಾಡ್ತಕ್ಕಂಥ ತೀರ್ಮಾನವನ್ನು ತಗೊಳ್ತು. ಇವೆಲ್ಲ ಕಾರಣದ ಹಿನ್ನೆಲೆಯಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಈ ರಿಸರ್ವೇಷನ್ನ ಮಾಡಬೇಕು. ನಮ್ಮ ಕಮ್ಯುನಿಟಿ ಸಂಖ್ಯೆನೂ ಸಹ 15% ಇರೋದರಿಂದ ಬಹುಶಃ ನಮ್ಮ ರಿಸರ್ವೇಷನ್ನು ಕನಿಷ್ಠ 12 ಅಥವಾ 15%ಗೆ ಏರಿಸಬೇಕು ಅನ್ನೋ ಒತ್ತಡವನ್ನು ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಮೊನ್ನೆ ಈ ಒಂದು ವಾರದ ಹಿಂದೆ ಎಲ್ಲ ನಮ್ಮ ಪಕ್ಷದ ಒಕ್ಕಲಿಗ ಮುಖಂಡರು ಸೇರಿ ಸಭೆಯನ್ನು ಮಾಡಿ ನಂತರ ನಾವು ಸ್ವಾಮೀಜಿಯವ್ರನ್ನೂ ಸಹ ಒಂದು 10 ಜನ ನಿಗದಿ ಮಾಡಿದರು, ಹೋಗಿ ಭೇಟಿ ಮಾಡಿ ಸ್ವಾಮೀಜಿಯವ್ರಿಗೂ ಸಹ ಅವರ ಮಾರ್ಗದರ್ಶನವೂ ಪಡೆದು ಅವರು ಇಲ್ಲಿವರೆಗೆ ಕಲೆಕ್ಟ್ ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಮತ್ತು ಅದಕ್ಕೆ ಆದಂಥ ಒಂದು ನಮ್ಮ IFS ಆಫೀಸರ್ ಒಬ್ಬರು ಶ್ರೀಕಂಠಯ್ಯ ಅಂತೇಳಿ ರಿಟೈರ್ಡ್ ಇದ್ದಾರೆ, ಅವರ ಒಂದು ಕಮಿಟಿ ಮಾಡಿ ಈ ಯಾವ ರೀತಿ ರಿಸರ್ವೇಷನ್ಗೆ ನಾವು ಡಿಮ್ಯಾಂಡ್ ಇಡ್ಬೋದು, ಅದು ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ, ಇದು ಸಾಧ್ಯತೆ ಏನು ಅನ್ನೋದನ್ನ ಬಗ್ಗೆ ಸ್ವಾಮೀಜಿಯವರು ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿಯವರ ಜೊತೆಲೂ ಸಹ ನಾವು ಡಿಸ್ಕಸ್ ಮಾಡಿ ನಾವು ಸಂಪೂರ್ಣ ನಾವು ಬೆಂಬಲವನ್ನು ಘೋಷಣೆ ಮಾಡಿದ್ದೀವಿ. ನಾವು ಎಲ್ಲ ಹಂತದಲ್ಲೂ ಹೋರಾಟಕ್ಕೆ ತಯಾರಿದ್ದೀವಿ. ಸ್ವಾಮೀಜಿಯವರಿಗೆ ಅವರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ನಾವು ಈ ಒಂದು ರಿಸರ್ವೇಷನ್ನ ನಮ್ಮ ಸಮಾಜಕ್ಕೆ ಹೆಚ್ಚು ಮಾಡ್ತಕ್ಕಂಥದಕ್ಕೆ ಸರ್ಕಾರದ ಮೇಲೆ ಒತ್ತಡ ತರ್ತಕ್ಕಂಥದಕ್ಕೆ ತೀರ್ಮಾನ ತಗೊಂಡು ಮೊನ್ನೆ ಒಂದು ನಮ್ಮ ಪಕ್ಷದ ಆಂತರಿಕವಾದಂಥ ಒಂದು ಸಭೆನೂ ಮಾಡಿದ್ದೀವಿ. ಅದಾದ ಮೇಲೆ ನಮ್ಮ ನಿರ್ಮಾಣದ ಗುರುಗಳನ್ನೂ ಭೇಟಿ ಮಾಡಿ ಆ ಕಮಿಟಿಯವ್ರನ್ನೂ ಅಲ್ಲೇ ಭೇಟಿ ಮಾಡಿ ನಾವೆಲ್ಲ ಅವತ್ತು ಕೃಷ್ಣ ಬೈರೇಗೌಡರು, ಎಂ ಕೃಷ್ಣಪ್ಪ, ನಮ್ಮ ತೀರ್ಥಳ್ಳಿಯ ರತ್ನಾಕರು ಮತ್ತು ನಮ್ಮ ದಿನೇಶು MLC ಇದ್ದರು, ರವಿ ಇದ್ದರು. ಸೊ ಹೀಗೆ MLC ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.